ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮೇಜರ್ ಆಗಿ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಮೇಜರ್ಲಿ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ನೆನ್ನೆ ಬರಬೇಕಾಗಿತ್ತು ನೋಟಿಫಿಕೇಶನ್ ಪ್ರಕಾರ. ಬಟ್ ನೆನ್ನೆ ಗೊತ್ತಿರೋಕ್ಕೆ ನಿಮಗೆ ಎಕ್ಸ್ಟೆಂಡ್ ಕೂಡ ಆಯಿತು, ನೆನ್ನೆ ಸಂಜೆವರೆಗೂ ಎಕ್ಸ್ಟೆಂಡ್ ಮಾಡಿದರು. ಅದು ಕಾಮನ್ನು ಎಕ್ಸ್ಟೆಂಡ್ ಸಂಜೆವರೆಗೂ ಆಗಿದೆ ಅಂದರೆ ಲೇಟ್ ಆಗಿ ಆಗುತ್ತೆ ರಿಸಲ್ಟ್ ಅಂತ ಎಲ್ರಿಗೂ ಕೂಡ ಗೊತ್ತು ಅಂದ್ಕೋತೀನಿ. ಅದಕ್ಕಾಗಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರು. ಇಂದು ಬರುವ ಸಾಧ್ಯತೆ ಹೆಚ್ಚಿದೆ, ಬಟ್ ಇದುವರೆಗೂ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಬಂದಿಲ್ಲ, ಯಾವುದೇ ರೀತಿ ಮಾಹಿತಿಯನ್ನು ಕೂಡ ಬಂದಿಲ್ಲ. ಸಂಡೇ ಇರೋ ಕಾರಣ ಪಾಸಿಬಿಲಿಟಿ ಕೂಡ ಕಡಿಮೆ ಇದೆ, ಬಟ್ ಹೇಳೋಕ್ಕಾಗೋದಿಲ್ಲ ಕೆ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ. ಇಲ್ಲಾಂದರೆ ನಾಳೆ ಬರುವ ಸಾಧ್ಯತೆ ಹೆಚ್ಚಿದೆ, ಬಟ್ ಇವತ್ತು ಬಂದರೂ ಕೂಡ ಬರ್ಬೋದು. ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಡೀಟೇಲಾಗಿ ವೀಡಿಯೋ ಮಾಡಿ ತಿಳಿಸ್ತೀವಿ. ಏನಾದರೂ ಕೆ ಅವರು ಟ್ವೀಟ್ ಗಿಟ್ ಮಾಡಿದ್ರೆ ಅಥವಾ ಕನ್ಫರ್ಮೇಷನ್ನ ಕೊಟ್ಟರೆ ಅಥವಾ ಏಕಾಏಕಿ ರಿಸಲ್ಟ್ ಬಿಟ್ಟರು ಕೂಡ ಬಿಟ್ಟರು ಹೇಳೋಕ್ಕಾಗೋದಿಲ್ಲ. ಬಟ್ ಕೆ ಅವರು ಈ ರೀತಿ ಪದೇ ಪದೇ ಮಾಡ್ತಾಯಿದ್ದಾರೆ, ಏನಂದರೆ ಒಂದು ನಿಲುವು ಸ್ಪಷ್ಟ ನಿಲುವು ತಗೋಬೇಕು. ಹಿಂದೆ ಕೊಡ್ತೀವಿ ಅಂದರೆ ಕೊಡಬೇಕು, ಅಥವಾ ಈ ಥರ ಲೇಟ್ ಆಗುತ್ತೆ ಅಂತ ಹೇಳಬೇಕು. ಹೇಳೋದಿಲ್ಲ ಸುಮ್ಮನೆ ವಿದ್ಯಾರ್ಥಿಗಳ ತಾಳ್ಮೆ ಪ್ರಶ್ನೆ ಮಾಡ್ತಾಯಿದ್ದಾರೆ, ವಿದ್ಯಾರ್ಥಿಗಳ ಫೇಷನ್ಸ್ನ ಚೆಕ್ ಮಾಡ್ತಾಯಿದ್ದಾರೆ. ಇದು ಪದೇ ಪದೇ ನಿಮಗೆ ಅಭ್ಯಾಸ ಆಗಿದೆ ಅನ್ಕೋತೀನಿ. ನಿಮಗೆ ಇದು ಮೊದಲನೇ ಸಲ, ಕೆ ಅವರು ವರ್ಷ ವರ್ಷ ಇದೇ ರೀತಿ ಮಾಡ್ಕೊಳ್ತಾ ಹೋಗ್ತಾಯಿದ್ದಾರೆ. ನಂತರ ಇವತ್ತು ಅಥವಾ ನಾಳೆ ಬರುತ್ತೆ, ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ, ಲಿಂಕ್ ಕೂಡ ಬಿಡ್ತಾರೋ ಅಥವಾ ನೋಟಿಫಿಕೇಷನ್ ಬಿಡ್ತಾರೋ ಯಾವುದೇ ರೀತಿ ಮಾಹಿತಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಂತರ ನೆಕ್ಸ್ಟ್ ಪ್ರೊಸೀಜರ್ ಮುಂದೇನು ಅಂತ ಹೇಳೋದಾದರೆ, ಈಗ ಸೀಟ್ ಸಿಕ್ಕರೆ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗ್ತೀರಾ. ನಿಮಗೆ ಯಾವ ಕಾಲೇಜ್ ಸೀಟ್ ಸಿಕ್ಕಿದೆ ಅದನ್ನು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇಲ್ಲಿ ಯಾರು ಈ ಹಿಂದೆ ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅವರು ಫೀಸ್ ಪೇಮೆಂಟ್ ಮಾಡುವ ಅಗತ್ಯತೆ ಇಲ್ಲ. ಇನ್ ಕೇಸ್ ನಿಮಗೆ ಎಕ್ಸೆಸ್ ಫೀಸ್, ಜಾಸ್ತಿ ಫೀಸ್ನ ಪೇ ಮಾಡಿದರೆ ರೀಫಂಡ್ ಆಗುತ್ತೆ, ಅಥವಾ ಕಡಿಮೆ ಫೀಸ್, ಈ ಹಿಂದೆ ನೀವು ಕಡಿಮೆ ಫೀಸ್ನ ಪೇ ಮಾಡಿದರೆ ಎಕ್ಸ್ಟ್ರಾ ಫೀಸ್, ಇನ್ನು ಉಳಿದಿರೋ ಫೀಸ್ನ ಪೇ ಮಾಡೋಕ್ಕೆ ಆಪ್ಷನ್ ಬರುತ್ತೆ, ಟೆನ್ಷನ್ ತೊಗೋಬೇಡಿ. ಅದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ನೀವು ಡೈರೆಕ್ಟಾಗಿ ಫೀಸ್ನ ಕಟ್ತೀರಾ, ಚಲನ್ ಡೌಲ ಮಾಡ್ತೀರಾ, ಫೀಸ್ನ ಕಟ್ತೀರಾ, ಅದೇ ರೀತಿ ಅಡ್ಮಿಷನ್ ಆರ್ಡರ್ ಡೌಲ ಮಾಡ್ಕೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ತೀರಾ ಅಥವಾ ಅಡ್ಮಿಷನ್ ಆಗ್ತೀರಾ. ಇದು ಗ್ಯಾಪ್ ನಡಲಿ ಸಿಂಪಲ್ ಪ್ರೊಸೀಜರು, ಅದೇ ರೀತಿ ಟೆನ್ಷನ್ ಇರೋದಿಲ್ಲ, ನಿಮಗೆ ಈಸಿಯಾಗಿ ಆರಾಮಾಗಿ ನಿಮಗೆ ಆಗುತ್ತೆ. ಫಾರ್ ಇದು ಇವತ್ತಿನ ಅಪ್ಡೇಟ್. ಫಾರ್ ಮೋರ್ ಅಪ್ಡೇಟ್ಸ್ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.